ಕೇರಳದ ವಯನಾಡ್ನಲ್ಲಿ ಭೂಕುಸಿತ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಈ ಭೂಕುಸಿತ ದುರಂತದಲ್ಲಿ ಒಟ್ಟು 8 ಜನ ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಮಣ್ಣಲ್ಲಿ ಸಿಲುಕಿದ್ದಂತಹ ಮತ್ತೊಬ್ಬ ಕನ್ನಡಿಗನ ಶವ ಪತ್ತೆಯಾಗಿದೆ. ಕೊಳೆತ ಸ್ಥಿತಿಯಲ್ಲಿ ರಾಜೇಂದ್ರ ಶವ ಪತ್ತೆಯಾಗಿದೆ. 3 ದಿನ ಕಳೆದು ಮಣ್ಣಿನ ಆಳದಲ್ಲಿ ಹುದುಗಿ ಹೋಗಿತ್ತು. ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಇನ್ನು ಮೃತ ರಾಜೇಂದ್ರ ಪತ್ನಿ ರತ್ನಮ್ಮ ಪತ್ತೆ ಆಗಿಲ್ಲ. ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಯಾವ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿದ್ದಾರೋ, ಮೃತದೇಹ ಎಲ್ಲಿದೆಯೋ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಕೇರಳ ಸಂತ್ರಸ್ತ ವೃದ್ಧರೊಂದಿಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ದೂರವಾಣಿ ಮೂಲಕ ವಿವರ ಪಡೆದಿದ್ದಾರೆ ಮುಖ್ಯಮಂತ್ರಿಗಳು. ಸಾಂತ್ವನ ಹೇಳಿದ್ದಾರೆ, ಮೆಪ್ಪಾಡಿಯಲ್ಲಿರುವಂತಹ ಕಾಳಜಿ ಕೇಂದ್ರದಲ್ಲಿ ವೃದ್ಧೆ ಆಶ್ರಯ ಪಡಿತಾರೆ. ಕಾಳಜಿ ಕೇಂದ್ರದಲ್ಲಿ ಮಹಾದೇವಿ 75 ವರ್ಷ ಆಶ್ರಯ ಪಡ್ಕೊಂಡಿದ್ದಾರೆ. ಉಕ್ಕಲಗೆರೆ ಗ್ರಾಮದ ನಿವಾಸಿ ಮಹಾದೇವಿ, ಮೈಸೂರು ಜಿಲ್ಲೆ ತೀನರಸೀಪುರ ತಾಲೂಕು. ಕುಟುಂಬದ 9 ಜನರನ್ನೂ ಈ ಮಹಾದೇವಿ ಕಳ್ಕೊಂಡಿದ್ದಾರೆ. ಮೃತದೇಹ ಗುರುತಿಸೋದಕ್ಕೆ ಶವಾಗಾರದ ಬಳಿ ಶ್ರದ್ಧೆ ಕಾಯ್ತಾ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕರೆ ಮಾಡಿ ಮಾತಾಡಿದ್ದಾರೆ, ಧೈರ್ಯ ಹೇಳಿದ್ದಾರೆ, ಸೂಕ್ತ ನೆರವು ಕೊಡ್ತೀವಿ ಅಂತ ಭರವಸೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. 9 ಜನರನ್ನು ಕಳ್ಕೊಂಡಿದ್ದಾರೆ ಈ ವೃದ್ಧೆ. ತನ್ನ ಕುಟುಂಬದ 9 ಜನರನ್ನು ಕಳ್ಕೊಂಡಿದ್ದಾರೆ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ. ನಮ್ಮ ಅಕ್ಕ 9 ಮಕ್ಕಳು ಹೋಗುತ್ತೆ, ಮನೆ ಜಾಗ ಮನೆಯಲ್ಲೇ ಹೋಯ್ತು. 3 ಮನೆ ಅವ್ರು ತಾರಿಸ್ದಾಗ ಮನೆ ತಾರಿಸ್ದಾಗ ಮಟ್ಟಾಗಾಯ್ತು. ನಾವು ಚಿಕ್ಕದ್ರೆ 18 ವರ್ಷದಲ್ಲಿ ಬಂದದ್ದು. ಹಾಂ, 18 ವರ್ಷ ಅಂದಾಗ ನನಗೆ 18 ವರ್ಷದಲ್ಲಿ ಬಂದದ್ದು. ಈಗ 60-70 ವರ್ಷ ಆಯಿತು ಬಂದು. ಮಕ್ಕಳೆಲ್ಲ ಮಕ್ಕ ಇರಿ ಮಗನ 11 ವರ್ಷದ ಮಗನ ಹತ್ರ ಬಂದದ್ದು ನಾನು. ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ ಊರಲ್ಲಿ. ಮಳೆ ಇಲ್ಲದೆ ಇಟ್ಟು ಬಟ್ಟೆ ತೊಂದರೆಯಾಗಿ ನಾನು ಇಲ್ಲಿ ಕಾಫಿ ಕಟ್ಟಕ್ಕೆ ಬಂದು ಕಾಫಿ ತೋಟಕ್ಕೆ ಬಂದದ್ದು ನಾನು. ಹಾಂ, ನೀಲಗಿರಿ ಮನೆ 3 ಮನು, 3 ಆಳ್ನ ಮನೆ, 3 ಮನು ಮಟ್ಟ ಆಗೋಯ್ತು. ಮನೆಯೆಲ್ಲ ಕೊಚ್ಚಿಕೊಂಡೋಯ್ತು. 9 ಜನ 9 ಜನ ಸಿಕ್ಕನೂ ಇಲ್ಲ. 9 ಜನ ನೀರು ಹೊಡ್ಕೊಂಡೋಯ್ತು. ಒಂದು ಮಾತ್ರ ಸಿಕ್ತು ಮೊಮ್ಮಗಳು ಮಾತ್ರ ಸಿಕ್ಕದ. ಎನ್ನಜಿ ಒತ್ತಾರ ಅಡ್ಕ ಮಾಡ್ತು. ಇನ್ನು ಬಾಕಿ ಅವ್ರು ಸಿಕ್ಕನೇ ಇಲ್ಲ. ಕೇರಳದ ವಯನಾಡ್ನಲ್ಲಿ ಭೂಕುಸಿತ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಈ ಭೂಕುಸಿತ ದುರಂತದಲ್ಲಿ ಒಟ್ಟು 8 ಜನ ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಮಣ್ಣಲ್ಲಿ ಸಿಲುಕಿದ್ದಂತಹ ಮತ್ತೊಬ್ಬ ಕನ್ನಡಿಗನ ಶವ ಪತ್ತೆಯಾಗಿದೆ. ಕೊಳೆತ ಸ್ಥಿತಿಯಲ್ಲಿ ರಾಜೇಂದ್ರ ಶವ ಪತ್ತೆಯಾಗಿದೆ. 3 ದಿನ ಕಳೆದು ಮಣ್ಣಿನ ಆಳದಲ್ಲಿ ಹುದುಗಿ ಹೋಗಿತ್ತು. ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಇನ್ನು ಮೃತ ರಾಜೇಂದ್ರ ಪತ್ನಿ ರತ್ನಮ್ಮ ಪತ್ತೆ ಆಗಿಲ್ಲ. ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಯಾವ ಮಣ್ಣಿನ ಅಡಿಯಲ್ಲಿ ಹುದುಗಿ ಹೋಗಿದ್ದಾರೋ, ಮೃತದೇಹ ಎಲ್ಲಿದೆಯೋ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಕೇರಳ ಸಂತ್ರಸ್ತ ವೃದ್ಧರೊಂದಿಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ದೂರವಾಣಿ ಮೂಲಕ ವಿವರ ಪಡೆದಿದ್ದಾರೆ ಮುಖ್ಯಮಂತ್ರಿಗಳು. ಸಾಂತ್ವನ ಹೇಳಿದ್ದಾರೆ, ಮೆಪ್ಪಾಡಿಯಲ್ಲಿರುವಂತಹ ಕಾಳಜಿ ಕೇಂದ್ರದಲ್ಲಿ ವೃದ್ಧೆ ಆಶ್ರಯ ಪಡಿತಾರೆ. ಕಾಳಜಿ ಕೇಂದ್ರದಲ್ಲಿ ಮಹಾದೇವಿ 75 ವರ್ಷ ಆಶ್ರಯ ಪಡ್ಕೊಂಡಿದ್ದಾರೆ. ಉಕ್ಕಲಗೆರೆ ಗ್ರಾಮದ ನಿವಾಸಿ ಮಹಾದೇವಿ, ಮೈಸೂರು ಜಿಲ್ಲೆ ತೀನರಸೀಪುರ ತಾಲೂಕು. ಕುಟುಂಬದ 9 ಜನರನ್ನೂ ಈ ಮಹಾದೇವಿ ಕಳ್ಕೊಂಡಿದ್ದಾರೆ. ಮೃತದೇಹ ಗುರುತಿಸೋದಕ್ಕೆ ಶವಾಗಾರದ ಬಳಿ ಶ್ರದ್ಧೆ ಕಾಯ್ತಾ ಇದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕರೆ ಮಾಡಿ ಮಾತಾಡಿದ್ದಾರೆ, ಧೈರ್ಯ ಹೇಳಿದ್ದಾರೆ, ಸೂಕ್ತ ನೆರವು ಕೊಡ್ತೀವಿ ಅಂತ ಭರವಸೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. 9 ಜನರನ್ನು ಕಳ್ಕೊಂಡಿದ್ದಾರೆ ಈ ವೃದ್ಧೆ. ತನ್ನ ಕುಟುಂಬದ 9 ಜನರನ್ನು ಕಳ್ಕೊಂಡಿದ್ದಾರೆ. ಎಲ್ಲ ನೀರು ಹೊತ್ಕೊಂಡು ಹೋಯ್ತು ಸ್ವಾಮಿ. ನಮ್ಮ ಅಕ್ಕ 9 ಮಕ್ಕಳು ಹೋಗುತ್ತೆ, ಮನೆ ಜಾಗ ಮನೆಯಲ್ಲೇ ಹೋಯ್ತು. 3 ಮನೆ ಅವ್ರು ತಾರಿಸ್ದಾಗ ಮನೆ ತಾರಿಸ್ದಾಗ ಮಟ್ಟಾಗಾಯ್ತು. ನಾವು ಚಿಕ್ಕದ್ರೆ 18 ವರ್ಷದಲ್ಲಿ ಬಂದದ್ದು. ಹಾಂ, 18 ವರ್ಷ ಅಂದಾಗ ನನಗೆ 18 ವರ್ಷದಲ್ಲಿ ಬಂದದ್ದು. ಈಗ 60-70 ವರ್ಷ ಆಯಿತು ಬಂದು.
ಮಕ್ಕಳೆಲ್ಲ ಮಕ್ಕ ಹಿರಿ ಮಗನ ಒಂದೂವರೆ ವರ್ಷದ ಮಗನ ಹತ್ರ ಬಂದದ್ದು ನಾನು. ಅಲ್ಲಿ ಮಳೆ ಇಲ್ಲ, ಗಾಳಿ ಇಲ್ಲ ಊರಲ್ಲಿ. ಮಳೆ ಇಲ್ಲದೆ ಇಟ್ಟು ಬಟ್ಟೆ ತೊಂದರೆಯಾಗಿ ನಾನು ಇಲ್ಲಿ ಕಾಫಿ ಕಟ್ಟಕ್ಕೆ ಬಂದ ಕಾಫಿ ತೋಟಕ್ಕೆ ಬಂದದ್ದು ನಾನು. ಹಾಂ, ನೀಲಗಿರಿ ಮನೆ ಮೂರು ಮನು, ಮೂರಾಳ ಮನೆ ಮೂರು ಮನು ಮಟ್ಟ ಆಗೋಯ್ತು. ಮನೆಯಲ್ಲೇ ಕೊಚ್ಚಿಕೊಂಡೋಯ್ತು. ಒಂಬತ್ತು ಜನ ಒಂಬತ್ತು ಜನ ಸಿಕ್ಕನೂ ಇಲ್ಲ. ಒಂಬತ್ತು ಜನ ನೀರು ಹೊಡ್ಕೊಂಡೋಯ್ತು. ಒಂದು ಮಾತ್ರ ಸಿಕ್ತು, ಒಂದು ಮಾತ್ರ ಸಿಕ್ತು, ಮೊಮ್ಮಗಳು ಮಾತ್ರ ಸಿಕ್ಕದ. ಎನರ್ಜಿನ ಎನರ್ಜಿ ಒತ್ತಾರ ಅಡ್ಕ ಮಾಡ್ತು. ಇನ್ನು ಬಾಕಿಯವ್ರು ಸಿಕ್ಕನೂ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.